प्रथम विद्यार्थी शुभोदय ना कड़ तरगत बेसगरहली रामण्णन बरह गांधी एंब गद्य भाव चर्चा गांधी एंब गद्य भाव मुंदुवरिद भाव अभ्यास वैद्याधिकारी ते नि व्यक्ति ते मनुष्य वर्ग के सेरदर ज्ञापक बंद अथवा वैद्यर अनुकंपद हृदय नेनपो ताई मगन मेले करण बंद कवन मगने अल डाक्टर बेरवे औषधोपचार अदर मध्य बंद ना नो सर नमस्ते नो सर बेगे बंद नान तुम तौंदेस किवि नोड़ गांधी किविदावल अंतर हाउ सर नु गांधी सर अंत इवि भाला नगु बन ना सूम्ने तमाशे कगे कुे मुरियकू सरी हूँ एंत का ना सूम्ने गांधी अंदे नसरे गांधी अंत तलाखे कर्द तोर्सी हेतने नोड़ी इवन गांधी अंतन अंत कद कुटुंब योजना अधिकारी नरसिंहमूर्ति इवर यार गे अंत गांधीजी फोटो तोर्तर सरकारी कचेरी गांधीजी फोटो हाकिर्तार गु स्वतंत्र होराटगार देश महात्म सण हे बयसद स्वतंत्र भारत सदर्भली सण हे आकांक्षा इडी भारत स्वतंत्र बड़े उद्देश आगे अधिकार पड़ीतल नोड़े अधिकारोस्कर अधिकारोस्कर प्रयत्न अधिकार सिद्धलू मरतर नावेल राजणी नोड़ता ಕೆಲವು ರಾಜಕಾರಣಿಗಳು ಮಾತ್ರ ಆತನ ಮಾಡ್ತಾ ಇದ್ದಾರೆ. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ಹಾಕಿರುವ ಫೋಟೋ ಒಂದನ್ನು ತೋರಿಸಿ ಕೇಳಿದ ಲೋ ಹುಡುಗ ಫೋಟೋ ಯಾರದಯ್ಯ ಗಾಂಧೀಜಿಯವರು ತೋರಿಸಿದ ಲೋ ಹುಡುಗ ಫೋಟೋ ಯಾರದ್ದು ಗೊತ್ತೇನ ನಿನಗೆ ಮಹಾತ್ಮ ಗಾಂಧಿಯವರು ಸಹ ಇದನ್ನ ಕಾಣೇನೆ ನಿನ್ನ ಹೆಸರೇನಯ್ಯ ಏನ್ ಸರ್ ಹಿಂಗ್ ಕೇಳ್ತೀರಾ ಮಹಾತ್ಮ ಗಾಂಧೀಜಿ ಸರ್ ನನಗೆ ಗೊತ್ತಿಲ್ಲ ಆ ಫೋಟೋ ಯಾರು ಅಂತ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶದ ಧೀಮಂತ ನಾಯಕರು ಅಂತಾನೆ ಇವ್ರ ಹೆಸರೇನು ಮಹಾತ್ಮ ಗಾಂಧಿ ಸರ್ ಸುಳ್ಳು ಹೇಳಬೇಡ ನಿನ್ನ ಹೆಸರೇನು ಮಹಾತ್ಮ ಗಾಂಧಿ ಸರ್ ಆ ಗಾಂಧಿಗೂ ಈ ಗಾಂಧಿಗೂ ಎಲ್ಲಿಯ ಹೋಲಿಕೆ ಅಂತ ತಬ್ಬಿ ಬಾಕ್ತಾನೆ ಸುಳ್ಳು ಹೇಳಿಕಿಂತ ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಎಲ್ಲದಕ್ಕೂ ಅಂತಾನೆ ಇಲ್ಲಿ ನನ್ನ ನಿನ್ನ ರಾಘವ ಯಾರು ಕೇಳರು ಇದ್ದು ನಾನು ಯಾವ ಸಾಮ್ರಾಜ್ಯ ಆಳ್ಬೇಕು ಸುಳ್ಳು ಹೇಳಿದಂತ ನಾವು ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಅಂತ ಈ ದೈನಂದಿನ ಜೀವನದ ಬಗ್ಗೆ ಪ್ರಸ್ತುತ ಜಗತ್ತಿನ ಬಗ್ಗೆ ಅವರಿಗೆ ಬಹಳಷ್ಟು ಜಿಗುಪ್ಸ ಮನೋಭಾವ ಬಂದಿದೆ ಅನ್ನೋ ತಪ್ಪಾಗಲಾರದು ಈ ತರದ ಮನೋಭಾವನೆ ಅವನಲ್ಲಿ ಬೇರೂರಿದೆ ಎಲ್ಲರೂ ನಾಲಿಗೆ ಸೇರಿ ಹೋದವರಂತೆ ನಿಂತರು ನಾಲಿಗೆನೆ ಸೇರೋಗಿತ್ತೇನು ಎಲ್ಲ ತಟಸ್ಥರಾಗ್ಬಿಟ್ರು ನನಸು ಮಹಾತ್ಮ ಗಾಂಧಿ ಆ ಫೋಟೋದಲ್ಲಿರುವ ಮಹಾತ್ಮ ಗಾಂಧಿ ಅಂತ ಕೇಳಿದ ತಕ್ಷಣ ಎಲ್ಲರೂ ತಟಸ್ಥರಾದರು ಮಹಾತ್ಮ ಗಾಂಧೀಜಿಯ ಫೋಟೋವನ್ನು ಒಮ್ಮೆ ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರೋ ಒಂದ್ಸಲ ಫೋಟೋ ನೋಡ್ತಾರೆ ಧೀಮಂತ ನಾಯಕರಾಗಿರ್ತಕ್ಕಂತಹ ಗಾಂಧೀಜಿಯವರ ಕಡೆ ಒಮ್ಮೆ ಮತ್ತೊಂದು ಕಡೆ ರಕ್ತ ಮಾಂಸಗಳಿಂದ ತುಂಬಿದ ಬಹಳ ರೋಗಿಷ್ಠನಾಗಿರ್ತಕ್ಕಂತಹ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಇರುವಂತಹ ಈ ಬಾಲಕನನ್ನು ಒಮ್ಮೆ ನೋಡ್ತಾರೆ ಇಬ್ಬರಿಗೂ ಹೋಲಿಕೆ ಮಾಡ್ತಾರೆ ಅವರು ಗಾಂಧೀಜಿ ಇವನು ಮಹಾತ್ಮ ಗಾಂಧೀಜಿ ಎತ್ತಣಿಂದ ಎತ್ತ ಸಂಬಂಧ ಅಂತ ನೋಡ್ತಾರೆ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು ವೈದ್ಯಾಧಿಕಾರಿ ಮತ್ತು ಅವನ ಕಡಗ ಜಗತ್ತಿನ ಮೇಲೆ ತೀರಾ ಸೋಜಿದ ವಿಷಯವನ್ನು ಕಂಡವರಂತೆ ಕಂಡು ಮಹಾತ್ಮ ಗಾಂಧಿಗೆ ನೋಡುತ್ತಿರುವುದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು ಎಲ್ಲರೂ ಬಹಳ ಉತ್ಪ್ರೇಕ್ಷೆಯಿಂದ ಬಹಳ ಸಂಕೋಚದಿಂದ ಸೂಕ್ಷ್ಮ ದೃಷ್ಟಿಯಿಂದ ಇವನನ್ನೇ ಅವಲೋಕಿಸ್ತಾ ಇರೋದು ಇವನೊಂಥರ ಮುಜುಗರ ಆಯಿತು ಯಾಕೆ ಎಲ್ಲರೂ ನನ್ನನ್ನು ನೋಡ್ತಾರೆ ನನ್ನ ಏನು ತಪ್ಪಿದೆ ನನ್ನ ಹೆಸರು ಮಹಾತ್ಮ ಗಾಂಧಿ ನನ್ನ ಗಾಂಧಿ ಅಂತ ಹೇಳಿದೆ ನನ್ನ
ಯಾಕಿದ್ದರೂ ನೋಡ್ತಾರೆ, ಸೂಕ್ಷ್ಮವಾಗಿ ನೋಡ್ತಾರಲ್ಲ, ವಿಶೇಷವಾಗಿ ನೋಡ್ತಾರಲ್ಲ, ಏನಿದೆ ನನ್ನ ಹತ್ರ, ನನಗೆ ನೋಡಿದ್ರೆ ನೋವು, ನನ್ನ ಆಸ್ಪತ್ರೆ ನನಗೆ ವೈದ್ಯೋಪಚಾರವನ್ನು ಕೊಡೋದ್ರ ಬದಲು ವ್ಯಂಗ್ಯ ಮಾಡ್ತಾರಲ್ಲ, ನನಗೆ ಬೇಸರನೂ ಆಯ್ತು, ದುಃಖನೂ ಆಯ್ತು. ಅಪ್ಪ ನನ್ನ ಕಾಯಿಲೆ ನೋಡಿ ಸರ್ ನನ್ನ ಹಣೆ ಬರ ಅಂತ, ನನ್ನ ಕಾಯಿಲೆ ನೋಡಿ ಸರ್ ನನ್ನ ಹಣೆ ಬರ, ನನ್ನ ಹೆಸರು ಆ ಫೋಟೋ ನಮ್ಮಿಬ್ರು ವ್ಯತ್ಯಾಸ ಏನ್ ಸರ್, ನೀವು ನಾನೇನು ಕೇಳಕ್ ಬಂದ್ರೆ ನೀವೇನು ಹೇಳ್ತೀರಂತ ಸರ್, ಯಾಕೆ ಸರ್ ಹಿಂಗ್ ಮಾಡ್ತೀರ, ಬಡವ ಸರ್ ನಾನು, ನನ್ನ ಉಸಿ ನೋಡಿ ಸರ್ ಅಂತ ಬಹಳ ದೀನತೆಯಿಂದ ಕೇಳ್ಕೊಳ್ತಾನೆ. ನನ್ನ ಕಾಯಿಲೆ ನೋಡಿ ಸರ್ ನನ್ನ ಹಣೆ ಬರ ಅಂತ, ಎಲ್ಲ ನನ್ನ ಹಣೆ ಬರ, ಬಡವರಾಗಿ ಹುಟ್ಟಬಾರ್ದು ಭೂಮಿ ಮೇಲೆ, ಬಡವರಾಗಿ ಹುಟ್ಟಬಾರ್ದು, ಅದರಲ್ಲೂ ಕಾಯಿಲೆ ಏನಾದ್ರು ಬಂದ್ರೆ ಬಡವರ ಪರಿಸ್ಥಿತಿ ಹೇಳ್ತೀವಿ. ಶ್ರೀಮಂತರಾದ್ರೆ ಅವರ ಸ್ಥಿತಿ ಸುಧಾರಿಸಬಹುದು, ಆದ್ರೆ ಬಡವರ ಸ್ಥಿತಿ ಅಂತೂ ಸುಧಾರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾವೊಂದೇ ಅವ್ರಿಗೆ ಪರಿಹಾರ. ನಿನಗೆ ನನ್ನ ಹೆಸರು ಕಟ್ಟು, ನಿನಗೆ ಈ ಹೆಸರು ಕಟ್ಟು ಯಾರು ಕಟ್ಟೋರು, ನಿನಗೆ ಈ ಹೆಸರು ಯಾರು ಕಟ್ಟೋರು, ಮಹಾತ್ಮ ಗಾಂಧೀಜಿ ಅಂತ ಯಾಕೆ ಹೆಸರು ಇಟ್ಟರು, ನೀವು ಕಾಯಿಲೆ ಬಿಟ್ಬಿಟ್ರಲ್ಲ, ಇವನು ಒಂದು ಕೌತುಕದ ವಸ್ತು, ವ್ಯಂಗ್ಯದ ವಸ್ತುವಾಗಿ ಪರಿಣಮಿಸ್ತಾ ಇದೆ, ನಿನ್ನ ಯಾರು ಹೆಸರಿಟ್ಟವ್ರು ಯಾರು ನಿನಗೆ ಅಂತ ಕೇಳ್ತಾರೆ. ನಮ್ಮ ಅಯ್ಯ ಕರ್ಸಿದ್ದೇಗೌಡ ಅಂತವನೇ, ಅವರ ತಾತ ಅಯ್ಯ ಅಂದ್ರೆ ತಾತ ಅಂತ, ನಮ್ಮ ತಾತ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಬಳಸ್ತಾರೆ. ಅಯ್ಯ ಅಂದ್ರೆ ಈ ಕಡೆ ಎಲ್ಲ ಚಿತ್ರದುರ್ಗ ಜಿಲ್ಲೆ, ಈ ಕಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೆಲ್ಲ, ತುಮಕೂರು ಜಿಲ್ಲೆಯಲ್ಲೆಲ್ಲ ಚಿಕ್ಕಪ್ಪ ಅಂತ ಕರೀತಾರೆ, ಇಲ್ಲಿ ಅಯ್ಯ ಅಂದ್ರೆ ತಾತ ಅಂತ ಕರೀತಾರೆ. ನಮ್ಮ ಅಯ್ಯ ಕರ್ಸಿದ್ದೇಗೌಡ ಅಂತವನೇ ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ಗಾಂಧಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು. ನಮ್ಮಯ್ಯ ಕರ್ಸಿದ್ದೇಗೌಡ ಇಟ್ಟ ಅಂತ ಹೇಳ್ತಾನೆ. ಅದರಲ್ಲೇ ಆ ನರ್ಸನ್ನ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಮ್ಮ, ಪರೀಕ್ಷೆ ಮಾಡಿಸಮ್ಮ ಅಂತ ಕಳಿಸ್ತಾರೆ. ಅವಳು ಹಾಗೆಯೇ ಮಾಡಿದಳು. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ಕಡೆ ತಿರುಗಿ ನಿನ್ನ ಹೆಸರೇನಮ್ಮ ಎಂದರು. ಅವನ ನಾಲಿಗೆ, ಹೊಟ್ಟೆ, ಕೈಕಾಲುಗಳನ್ನೆಲ್ಲ ಪರೀಕ್ಷೆ ಮಾಡ್ತಾರೆ, ಯಾವುದೋ ಗಂಭೀರ ಕಾಯಿಲೆ ಇದೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಅವರೇನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ತಾಯಿಯನ್ನು ಕರೆದು, ಏನಮ್ಮ ನಿನ್ನ ಹೆಸರು, ಯಾವುದು, ಇವನಿಗೆ ಯಾವಾಗಿಂದ ಇದಾಗಿದೆ ಅಂತ ಕೇಳ್ತಾರೆ. ನಿಂಗಮ್ಮ ಸ್ವಾಮಿ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ನಿಂಗಮ್ಮ ಅಂತ ಕರೀತಾರೆ. ಈಗಾಗಲೇ ನಮಗೆ ಮೂರು ಪಾತ್ರಗಳ ಪರಿಚಯ ಆಗಿದೆ, ಒಂದು ಮಹಾತ್ಮ ಗಾಂಧಿ, ಎರಡು ನಿಂಗಮ್ಮ, ಮೂರು ಕರ್ಸಿದ್ದೇಗೌಡ ಅವರ ತಾತ. ನೋಡಮ್ಮ ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಈಗಲೇ ಕಪ್ಪು ಈದಿಗೂ ಕಾಯಿಲೆ ಅಬ್ಬಿ, ಅದು ಮುಟ್ಟಿದರೆ ಸಾಕು ಗಾಂಧಿ ನೀವು ನೋವು ಅಂತ ಪಡ್ಕೋತಾನೆ, ಹೊಟ್ಟೆಲೆಲ್ಲ ನೀರು ಸೇರ್ಕೊಂಡ್ಬಿಟ್ಟಿದೆ, ಕಪ್ಪು ಈಲಿಗೆ ತಿಳಿದಿದೆ, ಇದು ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆ ನೋಡಮ್ಮ ಇದಕ್ಕೆ ಅಂತ ಅವರು ಇರುವಂತ ಕಾಯಿಲೆಯ ವಿಚಾರವನ್ನು ಪರೀಕ್ಷೆ ಮಾಡಿ ಡಾಕ್ಟರ್ ತಿಳಿಸ್ತಾರೆ. ಏನೋ ಸ್ವಾಮಿ ನಿಮ್ಮ ಎಕಡ ಮೂರು ಮೈಲಿ ನಡಿಬೇಕಾದ್ರೆ 30 ತಾವು ಕುತ್ಕೊಂಡು ತೊಳ್ಕೊಂಡು ಬಂದ, 3 ಮೈಲಿಯಿಂದ ನಡ್ಕೊಂಡು ಬಂದಿದ್ದಾರೆ, ಬೆಳಿಗ್ಗೆ ಸ್ವಲ್ಪ ದೂರ ನಡೆಯೋದು ಕುತ್ಕೊಳ್ಳೋದು, ನಡೆಯೋದು ಕುತ್ಕೊಳ್ಳೋದು, ಅವನ ಕೈಗೆ ಆಗ್ತಾ ಇಲ್ಲ, ನಡಿಲಿಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ತುಂಬಾ ನೀರು ಸೇರ್ಕೊಂಡ್ಬಿಟ್ಟಿದೆ, ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆ ಇದೆ, ಅವನು ನಡೆಯಕ್ ಆಗ್ತಾ ಇಲ್ಲ, 30 ಕುತ್ಕೊಂಡು ಬಂದ ಸ್ವಾಮಿ. ಏನೋ ಸ್ವಾಮಿ ನಿಮ್ಮ ಎಕಡ ನಿಮ್ಮ ಚಪ್ಪಲಿಗೆ ಸಮಾನರಾದಂಥವ್ರು ನಾವು, ತುಂಬಾ ಬಡವರು, ದಯ ತೋರಿ, ಕೃಪೆ ಮಾಡಿ ನನ್ನ ಮಗನಿಗೆ ಔಷಧಿ ಕೊಡಿ, ಅವನ ಕಾಯಿಲೆ ಏನಾದರೂ ಮಾಡಿ ಗುಣಪಡಿಸಿ ಅಂತ ಬಹಳ ದೀನತೆಯಿಂದ ಬೇಡ್ಕೊಳ್ತಾಳೆ. ಏನೋ ಸ್ವಾಮಿ ನಿಮ್ಮ ಎಕಡ, ಎಕಡ ಅಂದ್ರೆ ಚಪ್ಪಲಿ, 3 ಮೈಲಿ ನಡಿಬೇಕಾದ್ರೆ 30 ಕುತ್ಕೊಂಡು ಬಂದು ಉಳಿಸಿ ತೆಳ್ಕೊಂಡು ಬಂದ, ಉಳಿಸಿಕೊಡಿ, ನಾಡಕ್ಕ ಮಕ್ಕನ್ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಬಲಿ ಗೋಳಾಡ್ತಾನ, ತಂದೆ ಇಲ್ಲದ ತಬ್ಬಲಿ. ಈಗ ಗೊತ್ತಾಗ್ತಾ ಇದೆ ನಮಗೆ, ಗಾಂಧಿಯವರ ತಂದೆ ಇಲ್ಲ, ತಾಯಿ ಮಾತ್ರ ನಿಂಗಮ್ಮ ಇದ್ದಾಳೆ, ತಂದೆ ಕರ್ಸಿದ್ದೇಗೌಡ ಇದ್ದಾನೆ. ನಾಳೆ ನಮ್ಮ ತಂದೆ ಕರ್ಕೊಂಡು ಬರ್ತೀನಿ ವೈದ್ಯರೇ, ದಯಮಾಡಿ ಇವನನ್ನು ಚಿಕಿತ್ಸೆ ಕೊಡಿ ಅಂತ ಬೇಡ್ಕೊಂತಾನೆ. ನಿನ್ನ ಗಂಡನಿಗೆ ಏನಾಗಿ ಸತ್ತು ಹೋದ, ಯಾಕಮ್ಮ ನಿನ್ನ ಗಂಡ ಎಲ್ಲಿ ಹೋದ, ನಿನ್ನ ಗಂಡ ಯಾಕೆ ಬಂದಿಲ್ಲ ಆಸ್ಪತ್ರೆಗೆ ಅಂತ ಕೇಳ್ತಾರೆ. ಸ್ವಾಮಿ ಸೇಂದಿ ಇಳಿಸೋಕ್ ಸಾವಕಾರ್ತಾವಿದ್ರು, ಒಂದು ದಿನ ಮರದ ಮೇಲಿಂದ ಪಕ್ಕನೆ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ರು. ಸೇಂದಿ ಇಳಿಸೋಕ್ ಹೋಗ್ತಿದ್ರು ಸಾವುಕಾರ ಮನೆಗೆ, ಈಚಲು ಮರದ ಹತ್ರ ಮಡಿಕೆಗಳನ್ನು ಕಟ್ಟಿ ನೀರ ಅಂತಾರೆ, ಅದಕ್ಕೆ ನೀರ ಬೇರೆ ಸೇಂದಿ ಬೇರೆ, ಸೇಂದಿ ಇಳಿಸಕ್ಕೆ ಅಂತ ಹೋಗಿದ್ರಂತೆ.
ಆ ಮರ ಮೇಲಿಂದ ಬಿದ್ದು ಇದ್ದಕ್ಕಿದ್ದ ಹಾಗೆ ಬಿದ್ದು ಸತ್ತವರು. ಬಹಳ ಕಷ್ಟದ ಕೆಲಸ ಮರ ಮುತ್ತಿ ಸೇರಿಸುವಂಥದ್ದು. ಅಯ್ಯೋ ಪಾಪ ನೋಡಮ್ಮ, ಅಲ್ಲಿ ಮುರುಗನಿಗೆ ಎಕ್ಸ್ರೇ ಆಗಬೇಕು, ಹೃದಯ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು. ಇಲ್ಲಾಗುವ ವಿಷಯ ಅಲ್ಲ ಇದು, ಇವನ್ನ ಡಿಸ್ಟಿಕ್ ಆಸ್ಪತ್ರೆಗೆ ಸೇರಿಸಬೇಕು, ನಾನು ಎಲ್ಲಾನು ಬರೆದು ಕೊಡ್ತೀನಿ, ಹೊಟ್ಟೆಲ್ಲಿರೋ ನೀರು ಕಡಿಮೆ ಆಗೋಕೆ ಈಗ ಎರಡು ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆ ನುಂಗಿಸಿಯೇ ಬಿಟ್ಟರು. ನೋಡಮ್ಮ, ನಿಮ್ಮ ಮಗನಿಗೆ ಎಕ್ಸ್ರೇ ಆಗ್ಬೇಕು, ಹೃದಯ ಸಂಬಂಧಿ ಕಾಯಿಲೆ ಇದೆ, ಎಕ್ಸ್ರೇ ಆಗ್ಬೇಕು, ರಕ್ತ ಮೂತ್ರ ಪರೀಕ್ಷೆಯನ್ನು ಮಾಡಬೇಕು. ಇವನಿಗೆ ಏಕೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಕೈಕಾಲುಗಳು ಏಕೆ ಅಶಕ್ತವಾಗಿದೆ, ಯಾಕೆ ನಡೆಯೋಕ್ಕಾಗ್ತಾ ಇಲ್ಲ, ಇವನ ರಕ್ತ ಪರೀಕ್ಷೆ ಮಾಡಬೇಕು, ಕಫ ಪರೀಕ್ಷೆ ಮಾಡಬೇಕು. ಈಗ ನಿಮ್ಗೆ ಗೊತ್ತಿದೆ, ಕೆಮ್ತಾ ಇದ್ದಾರೆ, ನೆಗಡಿ ಆಗಿದೆ ಅಂದ್ರೆ ಕರೋನಾ ಟೆಸ್ಟ್ ಎಲ್ಲ ಮಾಡ್ತಾರೆ, ಎಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ಆವಾಗ ಎಕ್ಸ್ರೇ ಮಾಡಿಸ್ಬೇಕು, ರಕ್ತ ಪರೀಕ್ಷೆ ಮಾಡಿಸ್ಬೇಕು, ಇದು ಇಲ್ಲಾಗೋ ವಿಷಯ ಅಲ್ಲ, ಡಿಸ್ಟಿಕ್ ಆಸ್ಪತ್ರೆಗೆ ಬರ್ಕೊಡ್ತೀನಿ, ಅಲ್ಲಿಗೆ ಕರ್ಕೊಂಡು ಹೋಗಿ ಇವನ್ನ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ. ನಾನು ಎಲ್ಲಾನು ಬರೆದು ಕೊಡ್ತೀನಿ, ಹೊಟ್ಟೆಲ್ಲಿರೋ ನೀರು ಕಡಿಮೆ ಆಗೋಕೆ ಎರಡು ಗುಳಿಗೆ ನುಂಗಿಸ್ತೀನಿ ಅಂತ ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು. ಗುಳಿಗೆ ನುಂಗಿಸ್ತೀನಿ, ಈಗ ಸದ್ಯಕ್ಕೆ ಎರಡು ಗುಳಿಗೆ ನುಂಗಿಸ್ತೀನಿ, ಅಲ್ಲಿವರೆಗೂ ಹೋಗೋವರೆಗೂ ಸಮಾಧಾನ ಆಗಿರಲಿ ಅಂತ ನೀರು ತರಿಸಿ ಎರಡು ಗುಳಿಗೆ ನುಂಗಿಸ್ತಾರೆ. ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು. ಸರಸರ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆ ವಿಷಯವಾಗಿ ತಾವು ಪತ್ತೆ ಹಚ್ಚಿದ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು. ಇವರೇನ್ ಮಾಡ್ತಾರೆ, ಇವರ ಸ್ಥಿತಿಗಳನ್ನ ಪರಿಸ್ಥಿತಿಯನ್ನೆಲ್ಲ ಪರಿಶೀಲಿಸಿ ಪರೀಕ್ಷೆಯನ್ನು ಮಾಡಿ ಅಲ್ಲಿರುವಂತಹ ಸೌಲಭ್ಯಗಳನ್ನು ಬಳಸಿಕೊಂಡು ಪರೀಕ್ಷೆ ಮಾಡಿ ಇವನ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಬರೆದು ಆ ಮಾಹಿತಿ ಕೊಡ್ತಾರೆ. ಇಂಥ ಡಾಕ್ಟರ್ ಇಂಥ ತಾಲೂಕಿಂದ ಕೊಟ್ಟಿದ್ದಾರೆ ಅಂತ ಡಿಸ್ಟಿಕ್ ಆಸ್ಪತ್ರೆಗೆ ಬರೆದು ಕೊಡ್ತಾರೆ. ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಹೃದಯ ಸಂಬಂಧಿ ಕಾಯಿಲೆ, ಪ್ರಾಥಮಿಕ ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಇನ್ನು ಉಳಿದಂತಹ ಪರೀಕ್ಷೆಗಳು ಯಾವ್ದು ನೋಡ್ಲಿಕ್ಕೆ ಸಹಾಯ ಆಗ್ತದೆ ಅಂತ ಚೀಟಿ ಬರೆದು ಅಮ್ಮನ ತಾಯಿ ಕಡೆ ಕೊಟ್ಟರು. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದದೆಂಬುದು ಈ ಕರೆಸಿದ್ದೇ ಗೌಡನಿಗೆ ಯಾರು ಹೇಳಿಕೊಡಬೇಕಾಗಿರಲಿಲ್ಲ. ತನ್ನ ಮೊಮ್ಮಗ ಈ ರೀತಿ ಆಗಿದ್ದಾನೆ, ಕೈಕಾಲುಗಳು ಅಶಕ್ತವಾಗಿದ್ದಾವೆ, ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಓಡಾಡಕ್ ಬರ್ತಿಲ್ಲ, ಉಪ್ಸ ಪಡ್ತಾನೆ, ಬಹಳ ಕಷ್ಟ ಆಗ್ತಿದೆ ಅನ್ನೋದು ಕರೆಸಿದ್ದೇ ಗೌಡನಿಗೆ ಈ ಮೊದಲೇ ಗೊತ್ತಿತ್ತು. ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ಮಿ ಮತ್ತು ಗಾಂಧಿ. ಈಗ ಇನ್ನೊಂದು ಪಾತ್ರ ಪರಿಚಯ ಆಗ್ತಿದೆ. ಪದ್ಮಿ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳ್ರಿ. ಪಾತ್ರಗಳು ಗಾಂಧಿ, ನಿಂಗಮ್ಮ, ನಿಂಗಮ್ಮ ನರಸಿಂಹಮೂರ್ತಿ ಡಾಕ್ಟರ್ ನರಸಿಂಹಮೂರ್ತಿ ಕರೆಸಿದ್ದೇಗೌಡ ಪದ್ಮ ತಂಗಿ ಪದ್ಮ ಪಾತ್ರಗಳು ಒಂದೊಂದೇ ಒಂದೊಂದೇ ಅನಾವರಣ ಹೋಗ್ತಾ ಇದಾವೆ. ಇಲ್ಲಿ ಮೊಮ್ಮಗನಿಗೆ ಕರೆಸಿದ್ದೇಗೌಡನಿಗೆ ಗೊತ್ತು ಮೊಮ್ಮಗನ ಪರಿಸ್ಥಿತಿ ಏನು ಅಂತ. ತನ್ನ ಕರೆಸಿದ್ದೇಗೌಡನಿಗೆ ಗೊತ್ತು ತನ್ನ ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಅವಳ ಮಕ್ಕಳು ಪದ್ಮಿ ಮತ್ತು ಗಾಂಧಿ. ಪದ್ಮಿ ಮತ್ತು ಗಾಂಧಿ ಇಬ್ಬರು ಅಣ್ಣ ತಂಗಿ. ಇವನು ಹಿರಿಯ ಮಗ ಪದ್ಮ, ಪದ್ಮಿ ಅಂತ ಅದು ಅಡ್ಡ ಹೆಸರು. ಗಾಂಧಿ ಪದ್ಮಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು, ಅವರೇ ಚಿಂತೆ ಮಾಡ್ತಾ ಇದ್ದಾರೆ ಕರೆಸಿದ್ದೇಗೌಡ. ಪದ್ಮ ಬೇರೆಯವ್ರ ಮನೆಗೆ ಹೋಗೋಳು, ಆದ್ರೆ ಇಲ್ಲೇ ಇದ್ದು ನಮ್ಮನ್ನು ಸಾಕಿ ಸಲಹುವಂತವನು ನಮ್ಮ ಜೊತೆ ಇರುವಂತವನು ಗಾಂಧಿ, ಇವನು ಸರಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಅವನ ಆಸೆ ಆಗಿತ್ತು. ಗಾಂಧಿಯ ಮೇಲೆ ಕರೆಸಿದ್ದೇಗೌಡನಿಗೆ ಎಲ್ಲರೂ ಎಲ್ಲವೂ ಇಲ್ಲದ ತನ್ನ ಮೊಮ್ಮಗನ ಎಲ್ಲವೂ ಇಲ್ಲದ ಪ್ರೀತಿ ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದ ಘಟನೆ. ಇವರು ಕರೆಸಿದ್ದೇಗೌಡನಿಗೆ ತನ್ನ ಮೊಮ್ಮಗನ ಬಹಳ ಪ್ರೀತಿ. ಅವನಿಗೆ ಮದುವೆ ತನ್ನ ಮಗಳು ನಿಂಗಮ್ಮನನ್ನು ಕೊಟ್ಟು ಮದುವೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಗಂಡು ಮಗ ಆದಾಗ ಅವನಷ್ಟು ಸಂತೋಷ ಪಟ್ಟವರಿಲ್ಲ. ಅವನಿಗೆ ಈ ಹೆಸರು ಇಡ್ಲಿಕ್ಕೆ ಕರೆಸಿದ್ದೇಗೌಡನೇ ಕಾರಣ. ಅದನ್ನ ಈ ಮುಂದಿನ ಭಾಗದಲ್ಲಿ ನಾವು ನೋಡ್ಬೋದು. ಗಾಂಧಿಯ ಮೇಲೆ ಕರೆಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೆ ಒಂದು ಮರೆಯಲಾಗದ ಘಟನೆ. ಕರೆಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಒಳ ಮತ್ತು
ಸಾಕಾಗಿ ತನ್ನ ಅಡಿಯ ಬುಕ್ಕೇಗೌಡ ಹೊತ್ತು ಮುಳುಗುವ ಮೇಲೆ ಬಂದಾಗ ಮರ ತುಂಬ ರಗರಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಬುಕ್ಕೇಗೌಡ ಗಾಂಧಿಯ ತಂದೆಯ ಹೆಸರು ನಿಂಗಮ್ಮ ಗಂಡ ಬುಕ್ಕೇಗೌಡ. ನಿಂಗಮ್ಮ ಗಂಡ ಬುಕ್ಕೇಗೌಡ ಅಂದ್ರೆ ಗಾಂಧಿಯವರ ತಂದೆ ತಾಯಿ ನಿಂಗಮ್ಮ ಮತ್ತು ಬುಕ್ಕೇಗೌಡ, ತಂಗಿ ಪದ್ಮ, ತಾತ ಸಿದ್ದೇಗೌಡ, ಇವರು ಡಾಕ್ಟರ್ ನರಸಿಂಹಮೂರ್ತಿ. ಇವರು ಕಥೆಯಲ್ಲಿ ಬರುವಂತಹ ಪಾತ್ರಗಳು. ಇವರಿಗೆ ಬುಕ್ಕೇಗೌಡ ಸೇಂದಿ ಇಳಿಸಿ ಬರ್ತಾನೆ ಮನೆಯಲ್ಲಿ, ರಗರಗನೆ ಪಡಪಡನೆ ಒಳಿತಾ ಇರುವಂತಹ ಮಗುವಿಗೆ ಜನ್ಮ ನೀಡಿದ್ದಾಳೆ ನಿಂಗಮ್ಮ. ಅದನ್ನು ನೋಡ್ತಾನೆ ಕರಿಸಿದ್ದೇಗೌಡ. ಮರ ತುಂಬ ರಗರಗನೆ ಉರಿಯುತ್ತ ಮೊಮ್ಮಗು ಮಲಗಿದ್ದು ಕಂಡು ಕರಿಸಿದ್ದೇಗೌಡ ಈ ಗಿರೆಕಾಯಿಯಾದ. ಇದು ಒಂದು ನುಡಿಗಟ್ಟು ಪದ. ಈ ಗಿರೆಕಾಯಿಯಾದ ಹೀರೆಕಾಯಿ ನುಡಿಗಟ್ಟು ಪದ. ಇಲ್ಲಿ ಹಿಗ್ಗೆ ಹೀರೆಕಾಯಿ ಆದ ಅಂದ್ರೆ ಅವನು ಹೀರೆಕಾಯಿ ಆಗಿ ಸಾಕಂದ ಪದಶಾದ ಅರ್ಥ ಏನು? ಇಲ್ಲಿ ನಿಜವಾದ ಅರ್ಥ ಪದಶಾದ ಅರ್ಥ ಹೀರೆಕಾಯಿ ಆದ ಅಂತ ಅಷ್ಟುದ್ದ ಅರ್ಥ ಅಲ್ಲ. ಹೀರೆಕಾಯಿ ಪಡವಲಕಾಯಿ ತರ ಹಿಗ್ಗೆ ಹೀರೆಕಾಯಿ ಆದ ಅಂದ್ರೆ ಅತ್ಯಂತ ಸಂತೋಷ ಭರಿತನಾದ, ಬಹಳ ಸಂತಸ ಭರಿತನಾದ, ಖುಷಿಪಟ್ಟ, ತನಗೆ ಗಂಡು ಮಗು ಆಯ್ತು ಅಂತ. ಅದೇನೋ ಗಂಡು ಹುಟ್ಟಿದರೆ ಗಜಭೀಮ ಹುಟ್ಟಿದಂಗ, ಜನಪದರು ಹೇಳುವಂತಹ ಮಾತು, ಗಂಡು ಹುಟ್ಟಿದರೆ ಗಜಭೀಮ ಹುಟ್ಟಿದಂಗ. ಹಾಗಾಗಿ ಗಂಡು ಮಗು ಜನಿಸಿದ ತಕ್ಷಣ ಬಹಳ ಖುಷಿ ಆಗ ಅವನಿಗೆ, ನನ್ನ ಮೊಮ್ಮಗಳ ಹೊಟ್ಟೆಯಲ್ಲಿ ಗಂಡು ಹುಟ್ಟಿದಲ್ಲ ಅಂತ. ಕರಿಸಿದ್ದೇಗೌಡ ಜೋಯಿಸರ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ. ಇದು ನುಡಿಗಟ್ಟು ಪದ. ಪದಶಾದ ಅರ್ಥ ಏನು? ಮೇಲೆ ಹಾರದು, ಪಕ್ಷಿಗಳ ತರ ಹಾರದು. ಅಲ್ಲಿ ನಿಜವಾಗಿರ್ತಕ್ಕಂತಹ ಅರ್ಥ ಏನು ಅಂದ್ರೆ ಬೇಗ ಹೋಗನ. ಅವ ಆತುರಾತುರವಾಗಿ ಜೋಯಿಸರ ಮನೆಗೆ ಹೋದ, ವೇಗವಾಗಿ ಹೋದ, ಬಹಳ ಖುಷಿ ಇತ್ತು ಅವನು. ಮನೆಯಲ್ಲಿ ಯಾರು ಯಾರ ಮನೆಯಲ್ಲ ಗಂಡು ಮಗು ಆದ್ರೆ ಈಗ ಬಿಟ್ಟು ಹೆಣ್ಮಕ್ಳಾದ್ರೂ ಖುಷಿ ಪಡ್ತಾರೆ. ಗಂಡ ಆಗಲಿ ಹೆಣ್ಣಾಗಲಿ ಮಗು ಒಂದೇ ಇರಲಿ ಅಂತಾರೆ. ಅದು ಈಗಿನ ಧ್ಯೇಯ, ಹಿಂದಿನ ಕಾಲದಲ್ಲಿತ್ತು. ಗಂಡಿಗೆ ವಿಶೇಷವಾದ ಸ್ಥಾನಮಾನ ಇತ್ತು. ಗಂಡು ಮಗುವಾದ್ರೆ ವಿಜೃಂಭಣೆಯಿಂದ ಖರ್ಚು ಮಾಡ್ತಾ ಇತ್ತು, ಖುಷಿಯಿಂದ ಹೇಳ್ಕೊಳ್ತಾ ಇತ್ತು, ಬಂಧು ಬಾಂಧವರನ್ನು ಕರೆಸ್ಕೊಳ್ತಾ ಇತ್ತು. ಆದ್ರೆ ಕೆಲ ದಿನಗಳ ಹಿಂದೆಷ್ಟೇ ಹೆಣ್ಣು ಆದ್ರೆ ಬಹಳಷ್ಟು ದುಃಖವನ್ನು ಕೊಡೋದು. ಆದ್ರೆ ಈಗಂಗಲ್ಲ, ಹೆಣ್ಣಾಗಲಿ ಗಂಡಾಗಲಿ ಎರಡನ್ನೂ ಖುಷಿ ಪಡ್ತಾರೆ. ಯಾಕೆಂದ್ರೆ ಹೆಣ್ಮಕ್ಳು ಅಂತ ಸಾಧನೆಯನ್ನು ಮಾಡಿದರೆ ಸಮಾನ ಪ್ರಾತಿನಿಧ್ಯ ಇದೆ ಸಮಾಜದಲ್ಲಿ, ಇಬ್ಬರಿಗೂ ಸಮಾನವಾಗಿರ್ತಕ್ಕಂತಹ ಸ್ಥಾನಮಾನ. ಜೋಯಿಸರ ಮನೆಗೆ ಆರಿದ ಜೋಯಿಸರು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಮಗು ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು. ಈ ಸುತ್ತಮುತ್ತಲಿಗೆ ಅವರೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು. ಅಲ್ಲಿ ಜೋಯಿಸರು ಏನಂತಾರೆ, ನಮ್ಮ ಸುತ್ತಮುತ್ತ ಶಿವಪುರಕ್ಕೆ ಹೋಗಿ ಗಾಂಧೀಜಿಯವರನ್ನು ಭೇಟಿ ಮಾಡಿ ಬಂದಿರುವಂತಹ ಏಕೈಕ ವ್ಯಕ್ತಿಯನ್ನು ನೀನು ಅವನೇ ಕರೆಸಿದ್ದೇಗೌಡ. ನಿನಗೆ ಗಾಂಧೀಜಿ ಮೇಲೆ ಅಷ್ಟು ಅಭಿಮಾನ, ಇವನ ಮಗುವಿನ ಕಿವಿ ಅಗಲವಾಗಿರೋದ್ರಿಂದ ನೀ ಸುತ್ತಮುತ್ತ ಪ್ರದೇಶದಲ್ಲಿ ಗಾಂಧೀಜಿಯವರನ್ನು ಭೇಟಿ ಆಗಿರುವಂತಹ ಏಕೈಕ ವ್ಯಕ್ತಿ ನೀನಾಗಿರೋದ್ರಿಂದ ಯಾಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಇಡಬಾರದು ಅಂತ ತೀರ್ಮಾನ ಮಾಡಿ ಹೇಳ್ತಾರೆ ಇವನಿಗೆ ಕರೆಸಿದ್ದೇಗೌಡನಿಗೆ. ಕರಿಸಿದ್ದೇಗೌಡ ಎಷ್ಟು ಮುಗ್ದ ಎಂದರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದು ನಂಬಿ ಬಿಡುತ್ತಿದ್ದ ಸದ್ಯ ಜೋಯಿಸರು ಅಂತ ಘೋರ ಅಪರಾಧ ಮಾಡಲಿಲ್ಲ. ಗಾಂಧೀಜಿಯವರೇ ನನ್ನ ಮಗಳಲ್ಲಿ ಹೊಟ್ಟೆ ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಅವನು. ಸದ್ಯ ಜೋಯಿಸರು ಅಂತ ಅಪರಾಧ ಮಾಡಲಿಲ್ಲ, ಅವರ ಸವಿನೆನಪಿಗಾಗಿ ಹೆಸರಿಡು, ಇವರೇ ಗಾಂಧಿ ಅಲ್ಲ ಸದ್ಯ ಅಂತ ತಪ್ಪು ಮಾಡ. ಕೆಲವರು ಹಂಗೆ ಭಗವಂತನೇ ನಿನ್ನ ಹೊಟ್ಟೆಯಲ್ಲಿ ಜನಿಸಿದಾನೆ, ಆ ಸಾಕ್ಷಾತ್ ವಿಷ್ಣುವಿನೇ ಜನಿಸಿದಾನೆ, ಶಿವನೇ ಜನಿಸಿದಾನೆ, ಗಣೇಶನೇ ಜನಿಸಿದಾನೆ, ಬಸವಣ್ಣನೇ ಜನಿಸಿದಾನೆ, ಈ ತರದ ಮಾತುಗಳನ್ನ ಆಡ್ತಾರೆ ಉತ್ಪ್ರೇಕ್ಷೆಯಾಗಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ನೈಜ ಸ್ಥಿತಿಯಲ್ಲಿ ಹೇಳ್ತಾರೆ, ನಾವು ಉಲುಮಾನವರು, ನಮ್ಮ ಹೊಟ್ಟೆಯಲ್ಲಿ ಭಗವಂತ ಜಯಿಸೋದು ಸಾಧ್ಯನಾ, ಈ ಜೋಯಿಸುವಂತ ತಪ್ಪು ಮಾಡೋದಿಲ್ಲ,
ಗಾಂಧೀಜಿಯವರ ಸಭೆಯನ್ನು ಭೇಟಿ ಮಾಡಿದ್ದರ ಸವಿ ನೆನಪಿಗಾಗಿ ಮಹಾತ್ಮ ಗಾಂಧೀಜಿ ಅಂತ ಹೆಸರಿಡು ಅಂತ ಹೇಳ್ತಾರೆ. ಸರ್, ಇವನು ಅದೇ ತರ ಮಾಡ್ತಾನೆ. ಕರೆಸಿದ್ದೇ ಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಹೊಲದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಎಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಕರೆಸಿದ್ದೇ ಗೌಡನೇ ಶ್ರೀಮಂತನಲ್ಲ, ಬಹಳಷ್ಟು ಬಡವ. ಅವನಿಗೆ 2 ಎಕರೆ ಹೊಲ ಇತ್ತಂತೆ. ಅಂದ್ರೆ 2 ಎಕರೆ ಹೊಲ ಅಂದ್ರೆ 80 ಗುಂಟೆ. 1 ಎಕರೆಗೆ 40 ಗುಂಟೆ, 80 ಗುಂಟೆಗೆ 2 ಎಕರೆ, 2 ಎಕರೆ ಹೊಲ ಇತ್ತಂತೆ. ಅದರಲ್ಲಿ 1 ಎಕರೆ ಹೊಲವನ್ನು ಸರ್ಕಾರ ಬಡವರಿಗೆ ಮನೆಗಳನ್ನು ಹಂಚಿಕೊಡಲು ಸರ್ಕಾರ ವಶಪಡಿಸಿಕೊಂಡಿದ್ದಂತೆ. ಹಾಗೆಲ್ಲ ಸ್ವಂತ ಜಮೀನನ್ನ ಸಾಗುವಳಿ ಚೀಟಿ ಇರುವಂತಹ ಜಮೀನುಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಹಾಗೇನಾದ್ರೂ ವಶಪಡಿಸಿಕೊಂಡ್ರೆ ಅವರಿಗೆ ಸರಿಯಾಗಿರ್ತಕ್ಕಂತ ನ್ಯಾಯಯುತವಾದ ಹಣವನ್ನ ಸಲ್ಲಿಸ್ತದೆ ಸರ್ಕಾರ. ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಲೇಖಕರು ಹೇಳಬೇಕಾಗ್ತದೆ. ಅವರ ಜಮೀನನ್ನು ವಶಪಡಿಸಿಕೊಳ್ತಾನೆ ಸರ್ಕಾರ, 1 ಎಕರೆಯನ್ನ ಬಡವರಿಗೋಸ್ಕರ ಮನೆ ಕಟ್ಟಿಕೊಳ್ಳಿಕ್ಕೋಸ್ಕರ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಆ ಹೊಲದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತದಕ್ಕಿಂತಲೂ ತೀವ್ರ ಚಿಂತನೆಗೆ ಗುರಿ ಮಾಡಿತ್ತು. ತನ್ನ ಅಳಿಯ ಸತ್ತಂತಹ ಸಂದರ್ಭದಲ್ಲಿ ಅಷ್ಟು ನೋವಾಗಲಿಲ್ಲ. ತನ್ನ ಅಳಿಯ ಸತ್ತಾಗ ನಾನಿದ್ದೀನಿ, ನಾನ್ ಸಾಕ್ತೀನಿ ಅಂತ ಧೈರ್ಯ ಹೇಳ್ದ ಕರಿಸಿದ್ದೇಗೌಡ. ಆದ್ರೆ 1 ಎಕರೆ ಹೊಲ ಹೋದ ತಕ್ಷಣ ಇವನಿಗೆ ಇಡೀ ಆಧಾರವೇ ಕುಸಿದು ಬಿದ್ದ ಹಾಗೆ, ಮನೆನೇ ಕುಸಿದ ರೀತಿಯಲ್ಲಿ ಆಗಿ. ಯಾಕೆಂತಂದ್ರೆ ಬಡವ, 2 ಎಕರೆ ಜಮೀನಿನಲ್ಲಿ 3-4 ಜೀವಗಳು ಜೀವನವನ್ನ ಮಾಡ್ತಾ ಇದ್ದಾವೆ. ಅಂತಹದ್ರಲ್ಲಿ 1 ಎಕರೆಯನ್ನು ಪಡ್ಕೊಂಡಿದ್ದು ಬಹಳಷ್ಟು ನೋವಾಯ್ತು ಅವನಿಗೆ. ತೀವ್ರ ಚಿಂತನೆಗೆ ಗುರಿ ಮಾಡಿತ್ತು. ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ 1 ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಸಿಕ್ಕಿಬಿದ್ದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಅವನು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸರ್ಕಾರ ವಶಪಡಿಸಿಕೊಂಡಿರುವಂತ 1 ಎಕರೆ ಜಮೀನಿನಲ್ಲಿ 2 ಹಲಸಿನ ಮರ ಇದೆ. ಮನೆಗೆ ಬೇಕಾದಂತ ಅಗತ್ಯವಾಗಿರ್ತಕ್ಕಂತಹ ಮುದ್ದುಗಳು ಸಿಗುವಂತಹ ಮರ, ಆ ಮರವನ್ನ ಕಡ್ಕೊಳ್ಬೇಕೆ ಅಥವಾ ಸರ್ಕಾರನೇ ತಗೊಳ್ತದ ಅಥವಾ ನನಗ ನಾನ್ ಸಾಕಿರೋದು ಏನ್ ಮಾಡ್ಬೇಕು ಅಂತ ಜಿಜ್ಞಾಸೆಯಲ್ಲಿರ್ತಾನೆ. ಹಾಗಾಗಿ ಅವನು ಹೋಗ್ಲಿಕ್ಕೆ ಆಗಿರಲ್ಲ. ಗಾಂಧಿ ಕರ್ಕೊಂಡು ಆಸ್ಪತ್ರೆಗೆ ತನ್ನ ಮಗಳನ್ನೇ ಕಳಿಸಿರ್ತಾನೆ. ನೀನು ನಾಳೆ ನಾನು ಬರ್ತೀನಿ ಅಂತ. ಯಾವ್ದಾದ್ರು ಒಂದು ಸಮಸ್ಯೆಗಳು ಮನುಷ್ಯನನ್ನ ತಾಡ್ತಾ ಇರ್ತದೆ. ಬಿತ್ತಬೇಕರೆ ಮಳೆ ಸಮಸ್ಯೆ, ಬೆಳೆ ಸಮಸ್ಯೆ, ಬೀಜದ ಸಮಸ್ಯೆ, ಗೊಬ್ಬರದ ಸಮಸ್ಯೆ, ಕೂಲಿಯವರ ಸಮಸ್ಯೆ, ಏನಾದ್ರೂ ಒಂದು ಸಮಸ್ಯೆ ಇರ್ತದೆ. ಬೆಳೆಯನ್ನು ಕೊಯ್ಯುವ ಒಂದು ರೀತಿಯ ಸಮಸ್ಯೆ, ಬೆಳೆಯನ್ನು ಕೊಯ್ದ ನಂತರ ಬೆಲೆಯ ಸಮಸ್ಯೆ, ಎಷ್ಟು ರೇಟ್ ಸಿಗುತ್ತೋ ಏನು ಅಂತ. ಭೂಮಿಯಲ್ಲಿ ಬೀಜ ಹಾಕೋದ್ರಿಂದ ಹಿಡಿದು ಬೆಳೆ ತಂದು ಮಾರೋದ್ರವರೆಗೂ ರೈತ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇರ್ತಾನೆ. ಇದು ಅವನ ಪೂರ್ವ ಜನ್ಮದ ಪಾಪ ಏನು ಅನ್ಸುತ್ತೆ. ಎಲ್ಲಾದ್ರೂ ನೋವು ಚಿಂತೆಯಲ್ಲೇ ಮುಳುಗಿರ್ತಾನೆ ಅವನು. ಬಹಳ ಆನಂದ ಪಡುವಂತಹ ವಿಚಾರ ಏನೂ ಇಲ್ಲ. ಬೆಳೆ ಬಂದಾಗ ಅಷ್ಟೇ ಆನಂದವಾಗಿರ್ತಾನೆ ಅವನು. ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ 1 ಎಕರೆ ಭೂಮಿಯಲ್ಲಿರುವ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದು ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿ ಸಿಕ್ಕಿಬಿದ್ದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಅವನು ಯಾಕೆ ಆಸ್ಪತ್ರೆಗೆ ಬಂದಿಲ್ಲ ಅನ್ನೋದಕ್ಕೆ ಕಾರಣ ಸಿಕ್ತು. ಕರಿಸಿದ್ದೇಗೌಡ ಮಗಳು ವೈದ್ಯರು ಬರೆದು ಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕಂತ ಎಂದು ಹೇಳಿದಾಗ ಕರಿಸಿದ್ದ ಗೌಡನ ಎದೆ ದಸಕ್ ತಿಂದಿತ್ತು. ಇಲ್ಲಿ ನುಡಿಗಟ್ಟು ಪದಗಳಿದಾವೆ. ದೊಡ್ಡ ಆಸ್ಪತ್ರೆ ದಸಕ್ ತಿಂದಿತ್ತು. ಇಲ್ಲಿ ದೊಡ್ಡ ಆಸ್ಪತ್ರೆ ಅಂದ್ರೆ ಈಗ ಹಿಂದಲೇ ಏನಾಗಿತ್ತು, ಎಲ್ಲ ಸೌಲಭ್ಯಗಳಿರುವಂತಹ ಆಸ್ಪತ್ರೆಯನ್ನು ಜಿಲ್ಲೆಯಲ್ಲಿರುವಂತಹ ಆಸ್ಪತ್ರೆಯನ್ನ ದೊಡ್ಡ ಆಸ್ಪತ್ರೆ ಅಂತ ಕರಿತಿದ್ದರು. ಆದ್ರೆ ಈಗೇನಾಗಿದೆ, ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಕಟ್ಟಡಗಳನ್ನು ಒಳಗೊಂಡಿರುವಂತಹ ಆಸ್ಪತ್ರೆಯನ್ನ ದೊಡ್ಡ ಆಸ್ಪತ್ರೆ ಅಂತ. ಇದರ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ದೊಡ್ಡದಾಗಿರ್ತಕ್ಕಂತಹ ಆಸ್ಪತ್ರೆಯನ್ನು ದೊಡ್ಡ ಆಸ್ಪತ್ರೆ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಿಜವಾಗಿರ್ತಕ್ಕಂತಹ ಅರ್ಥ ದೊಡ್ಡ ಆಸ್ಪತ್ರೆ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡು ಎಕ್ಸ್ರೇ, ರಕ್ತ ಪರೀಕ್ಷೆ, ಕಫ ಪರೀಕ್ಷೆ, ಎಲ್ಲ ಪರೀಕ್ಷೆಗಳನ್ನು ಮಾಡುವಂತಹ
ಉಪಕರಣಗಳನ್ನು ಹೊಂದಿದಂತಹ ಜಿಲ್ಲಾ ಮಟ್ಟದಲ್ಲಿರುವಂತಹ ಆಸ್ಪತ್ರೆಗಳಿಗೆ ದೊಡ್ಡ ಆಸ್ಪತ್ರೆ ಅಂತ ಕರೀತಾರೆ. ಅದು ನಿಜವಾಗಿರ್ತಕ್ಕಂತ ಅರ್ಥ. ದಸಕ್ ಎಂದಿತ್ತು ಅಂದ್ರೆ ಎದೆ ಏನು ಶಬ್ದ ಮಾಡೋದಿಲ್ಲ, ಅದು ಬಡಿತವನ್ನು ಬಡಿತ, ಹೃದಯದ ಬಡಿತ ಅಂತ ಕೇಳಿದ್ವಿ, ಅದು ಬಡಿತದೆ. ಅದು ಬಡಿಯ ನಿಲ್ಸಿತು ಅಂದ್ರೆ ನಾವು ಸತ್ತೋದ್ವಿ ಅಂತ, ನಮ್ಮ ಉಸಿರು ನಿಲ್ತದೆ, ಹೃದಯದ ಬಡಿತ. ಅದು ರಕ್ತವನ್ನು ಪಂಪ್ ಮಾಡದೆ ಇದ್ರೆ ಇಡೀ ದೇಹ ಸ್ತಬ್ಧ ಆಗ್ತದೆ. ದಸಕ್ ಎನ್ಲಿಕ್ಕೆ ಅದೇನು ಸಾಧ್ಯ ಇದೆ? ಪದಶಾದ ಅಂತ ಶಬ್ದ ಏನೋ ಒಂದು ಶಬ್ದ ಮಾಡ್ತು ಅಂತ. ಆದ್ರೆ ನಿಜವಾಗ್ಲೂ ದಸಕ್ ಎದ್ದಿತ್ತು ಅಂದ್ರೆ ಬಹಳ ನೋವಾಯ್ತು, ಹೇಳಲಾರದಷ್ಟು ದುಃಖ ಆಯ್ತು. ಇಲ್ಲಿ ಆಗಲ್ಲ, ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋಗಿ ಅಂದ್ರೆ ರೋಗ ಉಲ್ಬಣಗೊಂಡಿದೆ, ಯಾವುದೋ ದೊಡ್ಡ ಕಾಯಿಲೆ ಬಂದಿದೆ, ಇವನನ್ನ ಗುಣಪಡಿಸಲಾಗದೆ ಇರುವಂತಹ ಸ್ಥಿತಿಗೆ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಅವನಿಗೆ ರವಾನೆ ಆಯಿತು. ಅವನದೇ ದಸಕ್ ಅಂತ. ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿ ಕೊಟ್ಟು ಗಾಂಧಿಯನ್ನು ದೊಡ್ಡ ಆಸ್ಪತ್ರೆಗೆ ತೋರಿಸಬೇಕಂತ ಎಂದು ಹೇಳಿದಾಗ ಕರಿಸಿದ್ದೇಗೌಡನಿಗೆ ಎದೆ ದಸಕ್ ಎಂದಿತ್ತು. ಅಯ್ಯೋ, ಇಲ್ಲಾಗದಿಲ್ವಂತ. ಎಲ್ಲ ಆಸ್ಪತ್ರೆಗೂ ತಾಲೂಕು ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪರಿಹಾರ ಆದ್ರೆ ಅವ್ರಿಗೇನು ಅನ್ಸೋದಿಲ್ಲ. ಇಲ್ಲ, ಇದನ್ನ ಜಿಲ್ಲಾಸ್ಪತ್ರೆಗೆ ತೋರಿಸ್ಬೇಕು ಅಂದ್ರೆ ಭಯ ಆಗುತ್ತೆ. ಏನಾಗಿ ರಕ್ತ ಪರೀಕ್ಷೆ ಮಾಡ್ತಾರೆ, ನೀವು ಒಂದ್ಸಲ ಜಿಲ್ಲಾಸ್ಪತ್ರೆಗೆ ಹೋಗ್ರಿ, ನಮಗೆ ಸ್ವಲ್ಪ ಉಲ್ಬಣ ಕೊಂಡಿದೆ ಅಂತಂದ್ರೆ ಏನಿದೆಯೋ, ಕ್ಯಾನ್ಸರ್ ಇದೆಯೋ, ಕಾಲರ, ಮಲೇರಿಯಾ, ಡೆಂಗ್ಯೂ, ವಿಷಮ ಶೀತ ಜ್ವರ ಯಾವ್ದಿದೆಯೋ ಏನು. ಇಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾಮಾನ್ಯ ಜ್ವರ, ಬಿಸಿನೀರು ಕುಡೀರಿ ಅಂತ ಯಾವ್ದಾದ್ರು ಪ್ಯಾರಾಸಿಟಮಲ್ ಡೋಲನೋ ಯಾವ್ದಾರ ಕೊಟ್ಟು ಕಳಿಸಿದ್ರೆ ಸಮಾಧಾನ ಮನೆ ಬರ್ತದೆ. ರಕ್ತ ಪರೀಕ್ಷೆ ಮಾಡಬೇಕು, ನೀವು ಜಿಲ್ಲಾಸ್ಪತ್ರೆಗೆ ಹೋಗ್ರಿ, ಯಾಕೆ ಜ್ವರ ಬಿಡ್ತಿಲ್ಲ, ನನಗೆ ಅನುಮಾನ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ನಮಗೆ ಭಯ ಆಗ್ತದೆ. ಅಂತಹ ಭಯ ಕರಿಸಿದ್ದೇಗೌಡನಿಗೆ ಆಯ್ತು. ಮಾರನೆಯ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟೋ ಇಷ್ಟೋ ಇದ್ದ ಕುಡಿಗಂಟನ್ನು ತೆಗೆದುಕೊಂಡು ದೊಡ್ಡ ಆಸ್ಪತ್ರೆ ಬರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿತು. ಅಷ್ಟೋ ಇಷ್ಟೋ ಹಣವನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಗಂಟಲು ಕಟ್ಕೊಂಡು ಬಸ್ಸಲ್ಲಿ ಜಿಲ್ಲಾಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು. ಆಸ್ಪತ್ರೆ ತಲುಪಿದಂತಹ ಸಂದರ್ಭದಲ್ಲಿ ಮಧ್ಯಾಹ್ನ ಆಗಿತ್ತಂತೆ. ಹೊರರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟ ವೈದ್ಯರ ಬಳಿ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನು ಓದಿ ಆಸ್ಪತ್ರೆಗೆ ಹೋಗ್ತಾರೆ. ಔಟ್ ಪೇಷಂಟ್ ಓಪಿಡಿ ಅಂತ ಇರುತ್ತೆ, ಔಟ್ ಪೇಷಂಟ್ ಡೋರ್ ಅಂತ. ಹೊರರೋಗಿಗಳ ವಿಭಾಗ ಅಂತ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಮ್ಮ ವಿಳಾಸ, ನಮ್ಮ ಕಾಯಿಲೆ, ಅದಕ್ಕೆ ಸಂಬಂಧಿಸಿದಂತ ಎಲ್ಲ ವಿವರಗಳನ್ನು ನೀಡಬೇಕಾಗ್ತದೆ. ಆ ವಿವರವನ್ನು ನೀಡಲಿಕ್ಕೋಸ್ಕರ ಈ ಆಸ್ಪತ್ರೆಗೆ ಬಂದಿದ್ದಾರೆ. ಅವನು ಎಲ್ಲ ವಿವರಗಳನ್ನು ನೀಡ್ತಾನೆ. ಆ ನೀಡುವಂತಹ ಸಂದರ್ಭದಲ್ಲಿ ಗುಮಾಸ್ತ ನೋಡ್ತಾನೆ, ಏನಿದು ಚೀಟಿ ಹಿಂಗಿದೆಯಲ್ಲ, ಹೆಸರನ್ನ ನೋಡ್ತಾನೆ. ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನು ಓದಿ ರೋಗಿಯ ಹೆಸರನ್ನು ಎರಡು ಮೂರು ಸಾರಿ ಓದಿ ಏನೋ ಅನುಮಾನ ಬಂದವನಂತೆ. ಗುಮಾಸ್ತ ಎರಡು ಮೂರು ಸಲ ನೋಡ್ತಾನೆ, ಇದೇನು ಹೆಸರು ಹಿಂಗಿದೆಯಲ್ಲ, ಮಹಾತ್ಮ ಗಾಂಧಿ ಅಂತ ಇದೆಯಲ್ಲ. ಅವನಿಗೆ ಆಶ್ಚರ್ಯ ಆಗ್ತದೆ. ಯಾಕೆಂತಂದ್ರೆ ನಾವು ಶಿಕ್ಷಕರಾಗಿ ಎಷ್ಟೋ ಬ್ಯಾಚ್ಗಳನ್ನು ನೋಡಿದೀವಿ, ಎಲ್ಲ ತರಗತಿಗಳಲ್ಲಿ ನೋಡ್ತೀವಿ, ಸ್ಪೋರ್ಟ್ಸ್ಗೆ ಹೋಗ್ತೀವಿ, ಕಲ್ಚರ್ ಅಲ್ಲಿ ಹೋಗ್ತೀವಿ, ಮಹಾತ್ಮ ಗಾಂಧಿ ಅನ್ನೋ ಹೆಸರು ಈ ಪಾಠದಲ್ಲಿ ಬಿಟ್ಟರೆ ಮತ್ತೆ ಕೇಳೇ ಇಲ್ಲ. ನಾವು ಮಹಾತ್ಮ ಗಾಂಧಿ ಅನ್ನೋ ಹೆಸರು ಇಟ್ಕೊಂಡ್ರೆ ನೋಡೇ ಇಲ್ಲ. ಹಾಗಾಗಿ ಬಹಳ ಕಡಿಮೆ ಇಂಥವು, ವಿರಳವಾಗಿರ್ತಕ್ಕಂಥದ್ದು. ಅವರು ಆಶ್ಚರ್ಯ ಆಗೋದ್ರಲ್ಲಿ ಏನು ವಿಶೇಷತೆ ಇಲ್ಲ. ಎಲ್ಲವನ್ನು ಓದಿ ರೋಗಿಯ ಹೆಸರನ್ನು ಎರಡು ಮೂರು ಸಾರಿ ಓದಿ, ಮೂರು ಸಲ ಓದ್ತಾರೆ, ರೋಗಿಯ ಹೆಸರು ಮಹಾತ್ಮ ಗಾಂಧಿ ಅಂತ ಇರುತ್ತೆ, ರೋಗಿಯ ಹೆಸರು ಮಹಾತ್ಮ ಗಾಂಧಿ, ಇದೇ ನೀತರ ಇದೆಯಲ್ಲ. ಅನುಮಾನ ಬಂದವನಂತೆ ಅವನಿಗೆ ಬಹಳ ಚರ್ಚೆಗೀಡ, ಇದೇ ಮಹಾತ್ಮ ಗಾಂಧಿ ಅಂತ ಹೇಳಿದಾರ. ಕರ್ಸಿದ್ದೇಗೌಡನ ಕಡೆ ನೋಡಿ, ಯಾರನ್ನು ತೋರ್ಸಕ್ ಕರ್ಕೊಂಡು ಬಂದಿರೋದು ಎಂದು ಕೇಳಿ, ಬರೀಲಿ ಯಜಮಾನ್ರೆ, ಇದೇನು ಹೆಸರು ಹಿಂಗ್ ಬರ್ತದಲ್ಲ, ಯಾರನ್ನು ತೋರಿಸಿ ತಪ್ಪರ್ದಿದ್ದಾರೆ, ಯಾರೋ ಏನೋ ಬರ್ತಿದ್ದಾರೆ ಅಂತ, ಯಾರು ತೋರ್ಸಕ್ ಕರ್ಕೊಂಡು ಬಂದಿದ್ದೀರಾ ಎಂದು ಕೇಳಿ, ಕರ್ಸಿದ್ದೇಗೌಡ ತನ್ನ ಮೊಮ್ಮಗನನ್ನು ತೋರಿಸಲು, ಇವನನ್ನೇ ನೋಡ್ರಿ, ಕೈಕಾಲ್ ಸಣ್ಣ, ಹೊಟ್ಟೆ ಡುಮ್ಮ, ಇವನನ್ನ ತೋರ್ಸಕ್ ಕರ್ಕೊಂಡು ಬಂದಿದ್ದೆ ಅಂತ ಮೊಮ್ಮಗನನ್ನು ತೋರಿಸ್ತಾನೆ. ಓ, ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ, ಇವನ ಹೆಸರೇನು ಮಹಂತೇಗೌಡ ಅಲ್ವ, ಮಹಾತ್ಮ ಗಾಂಧಿ ಅಂತ ಬರೆದಿದ್ದೀರಲ್ಲ, ನಿಮ್ಮ ಡಾಕ್ಟರ್ ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟವರಲ್ಲ ಎಂದುದಕ್ಕ, ಏನು ಮಹಾತ್ಮ ಗಾಂಧಿ ಅಂತ ಬರೆದಿದ್ದಾರಲ್ಲ ಅಂತ ಹೇಳಿ ನಗ್ತಾನೆ. ಹಾಗಾಗಿ
ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವನಿಗೆ ಎಲ್ಲೋದ್ರೂ ಇದೇ ಪರಿಸ್ಥಿತಿ ಎದುರಾಗ್ತದೆ. ಎಲ್ಲರೂ ಅಪಹಾಸ್ಯ ಮಾಡ್ತಾರೆ, ಇವನ ಹೆಸರಿನ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾರೆ. ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ ಅವನಿಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ವಿದ್ಯಾರ್ಥಿಗಳೇ, ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು. ದಯಮಾಡಿ ಪುಸ್ತಕವನ್ನು ಓದ್ತಾ ಇರಿ. ಪಠ್ಯ ಪುಸ್ತಕವನ್ನು ಚೆನ್ನಾಗಿ ಓದೋದ್ರಿಂದ ನಿಮಗೆ ಚೆನ್ನಾಗಿ ಮನನ ಆಗ್ತದೆ, ಚೆನ್ನಾಗಿ ಉತ್ತರ ಬರೀಬಹುದು.